ಬಾಲು ಕೀರ್ತಿ ಇಬ್ರು ಕೂಡ ಮೀನು ಹಿಡಿದು ಅವರ ಜೀವನಾನ ಬಾಳ್ತಾ ಇದ್ರು ಪ್ರತಿದಿನ ಕಷ್ಟಪಟ್ಟು ಅವರು ನದಿಯಲ್ಲಿ ಮೀನ್ ಹಿಡಿದು ಸಂತೆಯಲ್ಲಿ ಮಾರಿ ಅದರಲ್ಲಿ ಸಿಗುವ ಸಂಪಾದನೆಯಲ್ಲಿ ಅವ್ರ ಜೀವನಾನ ಬಾಳ್ತಾ ಇದ್ರು ಲೋ ಬಾಲು ಏನು ಇನ್ನು ನಿದ್ರೆ ಮಾಡ್ತಾ ಇದೀಯಾ ಎಲ್ಲರೂ ನದಿಗೆ ಹೋಗಿರ್ತಾರೆ ಮೀನ್ ಹಿಡ್ಕೊಂಡು ಬರೋದಕ್ಕೋಸ್ಕರ ಸಮಯ ಆಗ್ತಾ ಇದೆ ಕಣೋ ನಾವು ನದಿಗೆ ಹೋಗೋದ್ ಬೇಡ್ವಾ ಅಕ್ಕ ಇವತ್ತ ನದಿಗೆ ಹೋಗ್ಲೇಬೇಕಾ ಮೀನು ಹಿಡಿದು ವ್ಯಾಪಾರ ಮಾಡಲೇಬೇಕಾ ನನಗೆ ತುಂಬಾ ನಿದ್ರೆ ಬರ್ತಾ ಇದ್ದಕ್ಕ ಇವತ್ತೊಂದಿನ ಮಾತ್ರ ನಾವು ಬೇಡ ಮಲ್ಕೊಂಡು ನಿದ್ದೆ ಮಾಡೋಣ ಏನೋ ಬಾಲು ಹೀಗೆ ಹೇಳ್ತಾ ಇದ್ಯಾ ನೀನು ಮರ್ತದ್ಯಾ ನಾವಿರೋದು ಇವಾಗ ಬಾಡಿಗೆ ಮನೆಯಲ್ಲಿ ನಮ್ಮ ಸ್ವಂತ ಮನೇನ ಆ ಬಟ್ಟೆ ವ್ಯಾಪಾರಿ ಗೋವಿಂದ ನಮ್ಮ ಹತ್ರ ಕಿತ್ಕೊಂಡ ಅಲ್ವಾ ನಾವು ಹೇಗಾದ್ರೂ ಆ ಮನೆನ ವಾಪಸ್ ತಗೊಳ್ಬೇಕಲ್ವಾ ಅಪ್ಪ ತುಂಬಾ ಕಷ್ಟಪಟ್ಟು ಕಟ್ಟಿದ ಮನೆ ಕಣ್ ಆ ಮನೆಯಲ್ಲೇ ಅಲ್ವಾ ನಾವೆಲ್ಲರೂ ಒಟ್ಟಿಗೆ ಬಾಳ್ತಾ ಇದ್ದಿದ್ದು ಇವಾಗ ಹೇಗೋ ಅಪ್ಪ ಅಮ್ಮ ಇಬ್ರು ಕೇರ್ತಿ ಬಾಲ ಇಬ್ರು ಇವಾಗ ಬಾಳ್ತಾ ಚಿಕ್ಕ ಬಾಡಿಗೆ ಮನೆಯಲ್ಲಿ ಅವ್ರಿಗೊಂದು ಸ್ವಂತ ಮನೆ ಇತ್ತು ಆ ಮನೇನ ಆ ಊರಿನ ಜಮೀನ್ದಾರ ಬಡ್ಡಿ ವ್ಯಾಪಾರಿ ಗೋವಿಂದ ಕಿತ್ಕೊಂಡಿದ್ದ ಆದ್ರಿಂದಾನೇ ಬಾಲಕೀರ್ತಿ ಇಬ್ರು ಚಿಕ್ಕ ಬಾಡಿಗೆ ಮನೆಗೆ ಹೋಗಿ ಕಷ್ಟಪಟ್ಟು ಮೀನ್ ಹಿಡಿದು ಅದನ್ನ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿ ಆ ಮನೇನ ಪುನಃ ಸ್ವಂತ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಮನೆ ಬಗ್ಗೆ ಹೇಳಿದ್ರಿಂದಾನೆ ನಾನು ಎದ್ದೇಳ್ತಿದ್ದೀನಿ ಅಕ್ಕ ಬಾ ಬೇಗ ನದಿಗೆ ಹೋಗೋಣ ಮೀನು ಹಿಡಿಬೇಕು ಅಲ್ವಾ ಹೇಗಾದ್ರೆ ಹಣ ಸಂಪಾದನೆ ಮಾಡಿ ನಮ್ಮ ಮನೆನ ನಾವು ಸ್ವಂತ ಮಾಡ್ಕೊಳ್ಬೇಕೋ ಹಾಗೆ ಬಾಲಕೀತೆ ಇಬ್ರು ತಕ್ಷಣ ಎದ್ದು ಆ ಊರಿನಲ್ಲಿರುವ ನದಿ ತೀರಕ್ಕೆ ಹೋದ್ರು ಅಲ್ಲಿ ಅವರು ಮೀನು ಹಿಡಿದ್ರು ಹಿಡಿದ ಮೀನುಗಳನ್ನ ಅವ್ರ ಹತ್ರ ಇದ್ದ ಬುಟ್ಟಿಯಲ್ಲಿ ಹಾಕೊಂಡು ಅವರು ಮಾರ್ಕೆಟ್ಗೆ ಹೋದ್ರು ಆವಾಗಲೇ ಮನೆ ಸುರಿಯೋಕೆ ಶುರುವಾಯಿತು ಅಯ್ಯಯ್ಯೋ ಈ ಮಳೆ ಬರಬೇಕಾ ಮಳೆ ಬಂದ್ರೆ ಸಂತೆ ಹಾಕಲ್ಲ ಸಂತೆ ಹಾಕಲ್ಲ ಅಂದ್ರೆ ವ್ಯಾಪಾರ ಮಾಡೋಕ್ಕೂ ಆಗಲ್ಲ ಇವತ್ತು ಹಿಡಿದಿರೋ ಬರಹ ಸರಿ ಬಾರ ನಾವು ಮನೆಗೆ ಹೋಗೋಣ ಹಾಗೆ ಮಳೆ ಬರೋದ್ರಿಂದ ಬಾಲಕೀರ್ತಿ ಇಬ್ರು ಅವ್ರು ಹಿಡಿದ ಮೀನುಗಳನ್ನ ಎತ್ಕೊಂಡು ಮನೆಗೆ ಹೋದ್ರು ಹಾಗೆ ಮೀನ್ಬುಟ್ಟಿನ ಅಲ್ಲೇ ಒಂದ್ ಮೂಲೆಯಲ್ಲಿಟ್ಟು ಇಬ್ರು ಹೋಗಿ ಸ್ನಾನ ಮಾಡಿ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ರು ಲೋ ಬಾಲೋ ನಿನಗಿಷ್ಟ ಅಂತ ನಾನು ಮೀನ್ ಸಾರೇ ಮಾಡಿದ್ದೀನಿ ಹೇಗಿದೆ ನೋಡು ನೀನು ಮಾಡೋ ಸಾರು ಇವಾಗಲ್ಲಕ್ಕ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇವತ್ ಕೂಡ ತುಂಬಾನೇ ಅಕ್ಕ ಹಾಗೆ ಇಬ್ರು ಊಟ ಮಾಡಿ ಹೋಗಿ ಮಲಗಿ ನಿದ್ದೆ ಮಾಡಿದ್ರು ಹೀಗಿರುವಾಗ ಮೀನಿನ ಬುಟ್ಟಿಯಲ್ಲಿ ಒಂದು ಬುಟ್ಟಿ ಅಲ್ಲಾಡ್ತಾ ಇತ್ತು ಆವಾಗ ಆ ಬುಟ್ಟಿಯೊಳಗಡೆಯಿಂದ ಒಂದು ಮೀನು ಹಾರ್ಕೊಂಡು ಹೊರಗಡೆ ಬಂದು ಬಿತ್ತು ಅಮ್ಮಯ್ಯ ಇವ್ರ ಮಧ್ಯದಲ್ಲಿ ಉಸಿರು ಬಿಡೋಕ್ಕೂ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಹೌದು ನಾನು ಎಲ್ಲಿದ್ದೀನಿ ಈ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೋಗಿ ನೋಡ್ಕೊಂಬರ್ತೀನಿ ಹಾಗೆ ಆ ಮಾಂತ್ರಿಕ ಮೀನು ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತಾ ಇತ್ತು ಹಾಗೆ ಹಾರಾಡ್ಕೊಂಡು ಹೋಗ್ತಾ ಇದ್ದ ಆ ಮೀನು ಅಲ್ಲಿ ಮಲಗಿದ್ದ ಬಾಲು ಕೀರ್ತಿ ಇಬ್ಬರನ್ನೂ ನೋಡಿತ್ತು ಏನಿದು ಮನೆಯಲ್ಲಿ ಮಕ್ಕಳು ಮಾತ್ರ ಇದ್ದಾರೆ ದೊಡ್ಡವರು ಯಾರೂ ಇಲ್ಲ ದೊಡ್ಡವರೆಲ್ಲರೂ ಎಲ್ಲಿಗೋಗಿರ್ತಾರಪ್ಪ ಹಾಗಂತ ಅಂದ್ಕೊಂಡು ಆ ಮಾಂತ್ರಿಕ ಮೀನು ಸುತ್ತಾಡ್ಕೊಂಡು ಬರ್ತಾ ಇದ್ದಾಗ ಗೋಡೆಯಲ್ಲಿದ್ದ ತಂದೆ ತಾಯಿಯ ಫೋಟೋನ ನೋಡಿತ್ತು ಯಾರ ಇವ್ರು ಫೋಟೋ ಯಾಕಿದೆ ಈ ಫೋಟೋಗೆ ಮಾಲೆ ಯಾಕೆ ಹಾಕಿದ್ದಾರೆ ಓ ಇವರಿಬ್ರು ಸತ್ತೋದ್ರಾ ಅಂದ್ರೆ ಪಾಪ ಈ ಮಕ್ಳಿಬ್ರು ಅನಾಥರಾ ಹಾಗೆ ಮಾಂತ್ರಿಕ ಮೀನು ಕೀರ್ತಿ ಬಾಲು ಇಬ್ರನ್ನ ನೋಡಿ ಅಯ್ಯ ಪಾಪ ಅಂತ ಅಂದ್ಕೊಳ್ತು ಮರುದಿನ ಬೆಳಿಗ್ಗೆ ಕೀರ್ತಿ ಬಾಲು ಇಬ್ರು ಎದ್ರು ಅವರು ಪುನಃ ಸಂತೆಗೆ ಹೋಗೋದಕ್ಕೋಸ್ಕರ ರೆಡಿ ಆಗ್ತಾ ಇದ್ರು ಆವಾಗ ರೆಡಿ ಆಗ್ತಾ ಇದ್ದ ಅವ್ರ ಹತ್ರ ಆ ಮೀನ್ ಬಂದು ಈ ರೀತಿ ಹೇಳಿತ್ತು ಎಲ್ಲಿಗೆ ಇಬ್ರು ರೆಡಿ ಆಗ್ತಾ ಇರೋದು ಆ ಶಬ್ದ ಕೇಳಿ ಕೀರ್ತಿ ಬಾಲು ಇಬ್ರು ಸುತ್ತಿ ಸುತ್ತಿ ನೋಡ್ತಾ ಇದ್ರು ಆದ್ರೆ ಅವ್ರಿಗೆ ಶಬ್ದ ಕೇಳಿಸ್ದೇ ಹೊರತು ಯಾರೂ ಕಾಣಿಸ್ಲೇ ಇಲ್ಲ ಏನು ಸುತ್ಕೊಂಡ್ ಸುತ್ಕೊಂಡ್ ನೋಡ್ತಾ ಇದ್ದೀರಾ ನಾನಿರೋದು ಇಷ್ಟೋ ನಾನಿರೋದು ಕೆಳಗಡೆ ಕೆಳಗಡೆ ಸ್ವಲ್ಪ ನೋಡಿ ಹಾಗೆ ಮಾಂತ್ರಿಕ ಮೀನು ಹೇಳಿದನ್ನ ನೋಡಿ ಕೀರ್ತಿ ಬಾಲು ಇಬ್ರು ಕೂಡ ತಕ್ಷಣ ಕೆಳಗಡೆ ನೋಡಿದ್ರು ಮೀನು ಮಾತಾಡ್ತಾ ಇರೋದನ್ನು ನೋಡಿ ಅವರಿಬ್ರು ತುಂಬಾ ಆಶ್ಚರ್ಯಪಟ್ರು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀರಾ ಸ್ಕೂಲ್ಗ ಲೋ ಬಾಲು ಸ್ವಲ್ಪ ನನ್ನನ್ನು ಜೋರಾಗಿ ಗಿಂಟು ಏನು ಇವಾಗ ಏನು ತಿನ್ನೋ ಏನೋ ಗೊತ್ತಿಲ್ಲ ಮೀನೆಲ್ಲ ಮಾತಾಡ್ತಾ ಇರೋ ಥರ ನನಗೆ ಕಾಣಿಸ್ತಾ ಇದೆ ಕಣು ತಕ್ಷಣ ಅಜ್ಜಿ ಹತ್ರ ಹೋಗಿ ದೃಷ್ಟಿ ತೆಗಿ ಕೇಳಬೇಕು ಅಕ್ಕ ನನಗೂ ದೃಷ್ಟಿ ತೆಗಿಬೇಕಕ್ಕ ಯಾಕಂದ್ರೆ ನನಗೂ ಕೂಡ ಈ ಮೀನು ನನ್ನ ಹತ್ರ ಮಾತಾಡೋ ತರಾನೇ ಅನಿಸ್ತಾ ಇದೆ ಸರಿ ಹೋಯಿತು ಏನು ಮಕ್ಳೆ ನಿಮಗೆ ಸ್ವಲ್ಪ ಬುದ್ಧಿನೇ ಇಲ್ವಾ ನಾನು ನಿಜವಾಗ್ಲೂ ಮಾತಾಡ್ತಾನೇ ಇದ್ದೀನಿ ನಿಮಗೆ ದೃಷ್ಟಿ ದೃಷ್ಟಿಯೇನೂ ಬಿದ್ದಿಲ್ಲ ಮಕ್ಳೇ ಹಾಗೆ ಆ ಮಾಂತ್ರಿಕ ಮೀನು ಪುನಃ ಮಾತಾಡಿದ್ರೆ ನೋಡಿ ಪುನಃ ಮಕ್ಳಿಬ್ರು ತುಂಬಾ ಶಾಕ್ ಆದರು ನಿನ್ನಿಂದ ಹೇಗೆ ಮಾತಾಡೋಕ್ಕಾಗ್ತಾ ಇದೆ ನಿನ್ನನ್ನು ನೋಡಿದ್ರೇ ನನಗೆ ತುಂಬ ಭಯ ಆಗ್ತಾ ಇದೆ ನನ್ನ ನೋಡಿ ಹೆದರಿಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ ನಾನಿಮ್ಮನ್ನ ಏನೂ ಮಾಡಲ್ಲ ನಾನೊಂದು ಮಾಂತ್ರಿಕ ಮೀನು ನಿಜ ಹೇಳಬೇಕಂದ್ರೆ ನಾನು ಸ್ವರ್ಗದಲ್ಲಿರೋ ಕುಬೇರ ಪಟ್ಟಣದ ನದಿಯಲ್ಲಿ ಇರಬೇಕಾದವಳು ಆದ್ರೆ ಕೆಲವು ಕಾರಣಗಳಿಂದ ಭೂಲಕದಲ್ಲಿರುವ ನದಿಯಲ್ಲಿ ಬಾಳ್ತಾ ಇದ್ದೀನಿ ನನ್ನನ್ನ ಮಾರಬೇಡಿ ಇಲ್ಲ ಇಲ್ಲಾದ್ರು ನನ್ನ ಒಂದು ತೊಟ್ಟಿಯಲ್ಲಿ ಹಾಕಿಡಿ ನಾನು ಕೂಡ ನಿಮ್ ಜೊತೆನೆ ಬಾಳ್ಬಿಡ್ತೀನಿ ಅಕ್ಕ ಇದೆಲ್ಲ ಏನೋ ಮಾಯೆತರಾನೇ ಇದೆ ನನಗೆ ಏನ್ ಮಾಡುದಂತಾನೆ ಅರ್ಥ ಆಗ್ತಾ ಇಲ್ಲ ಮೊದ್ಲು ಈ ಮೀನನ್ನ ಮಾರ್ಬೇಕು ಬಾಕ ಹೋಗೋಣ ನನ್ನ ಮಾರಿದ್ರೆ ಪರವಾಗಿಲ್ಲ ಆ ಬುಟ್ಟಿಲಿರೋ ಮೀನುಗಳನ್ನ ಮಾತ್ರ ಮಾರ್ಬೇಡಿ ಆಮೇಲೆ ನಿಮ್ಗೆ ನಷ್ಟ ಆಗೋದು ಹಾಗೆ ಮಾಂತ್ರಿಕ ಮೀನು ಹೇಳಿದಾಗ ಬಾಲಕೀರ್ತಿ ಇಬ್ರು ತಕ್ಷಣ ಮೀನುಗಳಿರುವ ಬುಟ್ಟಿನ ನೋಡಿದ್ರು ಅವ್ರ ಅದನ್ನ ನೋಡಿ ಆಶ್ಚರ್ಯಪಟ್ರು ಯಾಕಂದ್ರೆ ಬುಟ್ಟಿಲಿದ್ದ ಇದ್ದ ಮೀನುಗಳು ಎಲ್ಲಾನು ಚಿನ್ನದ ಮೀನುಗಳಾಗಿ ಬದಲಾಗಿತ್ತು ಆರೇ ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಹೇಳಿದೆ ಅಲ್ವಾ ನನಗ್ ಸುಮಾರು ಮಾಯಾಶಕ್ತಿಗಳಿದೆ ಅಂತ ಇಲ್ಲಿ ನೋಡಪ್ಪ ಡೈಪರ್ ಹುಡುಗ ನನ್ನ ನಿಮ್ ಹತ್ರ ಇಟ್ಕೊಂಡ್ರೆ ನಿಮ್ಗೆ ಏನ್ ಬೇಕಾದ್ರೂ ನಾನ್ ಮಾಡ್ತೀನಿ ಪಾಪ ನಿಮ್ಮನ್ನು ನೋಡಿದ್ರೆ ಅನತ್ರೋ ಅಂತ ಅನಿಸ್ತಾ ಇದೆ ನಾನು ಹಾಗೆ ಮಾಂತ್ರಿಕ ಕೀರ್ತಿ ಬಾಲು ಇಬ್ರು ಕೂಡ ಆ ಮಾಂತ್ರಿಕ ಮೀನನ್ನ ಅವ್ರ ಜೊತೆ ಇಟ್ಕೊಳ್ಳಕ್ಕೆ ಸರಿ ಅಂತ ಒಪ್ಕೊಂಡ್ರು ಹೀಗಿರುವಾಗ ಕೀರ್ತಿ ಹಿಂದ್ಗಡೆ ಒಂದ್ ತೊಟ್ಟಿಯಲ್ಲಿ ನೀರು ಇದು ಅದರಲ್ಲಿ ಆ ಮೀನನ್ನ ಎತ್ತಿ ಹಾಕಿದ್ಲು ಹಾಗೆ ಆ ಮಾಂತ್ರಿಕ ಮೀನಿಗೂ ಮಕ್ಕಳಿಗೂ ಮಧ್ಯದಲ್ಲಿ ಒಂದು ಸ್ನೇಹ ಉಂಟಾಯಿತು ಕೀರ್ತಿ ಅವಳ ಮನೆಯ ಬಗ್ಗೆ ತಂದೆ ತಾಯಿಯ ಬಗ್ಗೆ ಅವ್ರ ಪಡುವ ಕಷ್ಟದ ಬಗ್ಗೆ ಎಲ್ಲಾನು ಹೇಳದ್ಲ ಸಾರಿ ಒಂದ್ ಮಾಡಿ ತಕ್ಷಣ ಬುಟ್ಟಿಲಿರುವ ಒಂದು ಚಿನ್ನದ ಮೀನನ್ನ ತಗೊಂಡ್ ಬನ್ನಿ ಅದನ್ನ ಸ್ವಲ್ಪ ಕಡ್ದು ನೋಡಿ ಆವಾಗ ಏನಾಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಮಾಂತ್ರಿಕ ಮೀನು ಹೇಳಿದ ಹಾಗೇನೆ ಬುಟ್ಟಿಲಿದ್ದ ಒಂದು ಚಿನ್ನದ ಮೀನನ್ನ ತಗೊಂಡ್ ಬಂದು ಅದನ್ನ ಕಡ್ದಾಗ ಅದರ ಹೊಟ್ಟೆಯೊಳಗಡೆಯಿಂದ ಚಿನ್ನದ ನಾಣ್ಯಗಳು ಅವರಿಗೆ ಸಿಕ್ತು ತಕ್ಷಣ ಹೋಗಿ ಈ ಚಿನ್ನದ ನಾಣ್ಯಗಳನ್ನ ಮಾರಿ ಹಣ ಸಂಪಾದನೆ ಮಾಡ್ಕೊಳ್ಳಿ ಆಮೇಲೆ ಆ ಹಣ ವ್ಯಾಪಾರಿಗೆ ಕೊಟ್ಟು ನಿಮ್ ಮನೇನ ವಾಪಸ್ ತಗೊಳ್ಳಿ ಮಾಂತ್ಕ ಮೀನು ಹೇಳಿದ ಹಾಗೇನೆ ಬಾಲಕೀರ್ತಿ ಇಬ್ರು ಕೂಡ ಆ ಚಿನ್ನದ ನಾಣ್ಯಗಳನ್ನ ತಗೊಂಡ್ ಹೋಗಿ ಮಾರಿ ಹಣ ಸಂಪಾದನೆ ಮಾಡಿದ್ರು ಹಾಗೆ ಸಂಪಾದನೆ ಮಾಡಿದ ಹಣನ ಅವರು ಬಡ್ಡಿ ವ್ಯಾಪಾರಿ ಹತ್ರ ತಗೊಂಡ್ ಹೋಗಿ ಕೊಟ್ರು ಎಷ್ಟು ಹಣ ನಿಮ್ಗೆಲ್ಲಿಂದ ಸಿಕ್ತೋ ಎಲ್ಲಿಂದ ಸಿಕ್ತೋ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡಿದಾಗ ಸಿಕ್ತೋ ತಕ್ಷಣ ಮನೇನ ವಾಪಸ್ ಕೊಡೋ ಇಲ್ಲಾಂದ್ರೆ ಊರಿನವ್ರನ್ನ ಕರೆದು ಪೊಲೀಸವ್ರನ್ನ ಕೂಡ ಕರೆದು ನಾನು ದೊಡ್ಡ ಜಗಳಾನೇ ಮಾಡಿಬಿಡ್ತೀನಿ ಹಾಗೆ ಬಾಲು ಹೇಳಿದನ ಕೇಳಿ ಗೋವಿಂದ ತಕ್ಷಣ ಹೋಗಿ ಆ ಮನೆ ಪತ್ರನ ಬಂದು ಕೊಟ್ಟ ಅದನ್ನು ತಗೊಂಡು ಮಕ್ಕಳಿಬ್ರು ಸಂತೋಷವಾಗಿ ಅಲ್ಲಿಂದ ಹೊರಟರು ಆವಾಗ ಗೋವಿಂದ ಅವನ ಮನಸ್ಸಿನಲ್ಲಿ ಈ ರೀತಿ ಅಂದ್ಕೊಂಡ ಅರೆ ನಿನ್ನೆ ಮೊನ್ನೆ ತನಕ ಮೀನ್ ವ್ಯಾಪಾರ ಮಾಡ್ತಾ ಇದ್ದ ಮಕ್ಕಳ ಹತ್ರ ಇಷ್ಟು ಹಣ ಹೇಗೆ ಬಂತು ಇದ್ರ ಹಿಂದ್ಗಡೆ ಏನೋ ಒಂದು ರಹಸ್ಯ ಇದೆ ಆ ರಹಸ್ಯ ಏನು ಅನ್ನೋದನ್ನ ಹಿಡಿತೀನಿ ಹಾಗಂತ ಅವನು ಅಂದ್ಕೊಂಡ ಹಾಗೆ ಗೋವಿಂದ ಮಕ್ಕಳು ಮನೆಗೆ ಹೋದ ಮಕ್ಕಳ ಹತ್ರ ಇದ್ದ ಆ ಚಿನ್ನದ ಮೀನುಗಳನ್ನ ನೋಡಿದ ವಿಷಯ ನಿಜವಾಗ್ಲೂ ನೀವು ಅದೃಷ್ಟ ಮಾಡಿರೋರೆ ನಿಮ್ಮ ಹತ್ರ ಇಷ್ಟು ಚಿನ್ನದ ಮೀನುಗಳಿದೆ ಆದ್ರೆ ನಿಮಗಿಂತ ನಾನು ಅದೃಷ್ಟ ಮಾಡಿರೋನು ಯಾಕೊತ್ತಾ ಇವಾಗ ನಿಮ್ಮ ಹತ್ರ ಇರುವ ಈ ಚಿನ್ನದ ಮೀನುಗಳನ್ನ ನಿಮ್ಮನ್ನ ಕೊಂದು ನಾನ್ ತಗೊಳ್ತೀನಿ ಅಲ್ವಾ ಹಾಗೆ ಗೋವಿಂದ ಮಕ್ಕಳನ್ನ ಸಾಯಿಸಕ್ಕೆ ಬರ್ತಾ ಇದ್ದಾಗ ಆ ಮೀನು ಒಂದು ದೊಡ್ಡ ಮೀನಾಗಿ ಬದಲಾಗಿ ಗೋವಿಂದನ ಹಾಗೇನೇ ನುಂಗ್ಬಿಡ್ತು ಆದರೆ ನೋಡಿ ಮಕ್ಕಳಿಬ್ರು ತುಂಬಾ ಹೆದ್ರಬಿಟ್ರು ಸ್ವಲ್ಪ ಸಮಯದ ನಂತರ ಆ ಮೀನು ಸಾಧಾರಣ ಮೀನಾಗಿ ಬದಲಾಯಿತು ಹೆದರ್ಬೇಡಿ ಮಕ್ಕಳೇ ನಾನು ಹೇಳಿದೆ ಅಲ್ವಾ ನಿಮ್ಮನ್ನು ನಾನು ನೋಡ್ಕೊಳ್ತೀನಿ ಅಂತ ಅದಕ್ಕೆ ನಿಮ್ಮನ್ನು ಕಾಪಾಡೋದಕ್ಕೋಸ್ಕರನೇ ನಾನು ಈ ರೀತಿ ಮಾಡಿದ್ದು ಇನ್ನು ನೀವು ಹೆದ್ರಬೇಕಾಗಿರೋ ಅವಶ್ಯಕತೆ ಏನೇ ಇಲ್ಲ ನೀವಿಬ್ಬರು ಸಂತೋಷವಾಗಿರಿ ನಿಮ್ಮ ಜೊತೆ ನಾನಿದ್ದೀನಿ ಅಲ್ವಾ ಹಾಗೆ ಆ ಮಾಂತ್ರಿಕ ಮೀನು ಅವರಿಬ್ರಿಗೂ ಸಹಾಯ ಮಾಡ್ತಿತ್ತು ಹಾಗೆ ಬಾಲು ಕೀರ್ತಿ ಇಬ್ರು ಕೂಡ ಆ ಚಿನ್ನದ ಮೀನುಗಳನ್ನ ಮಾರ್ಕೊಂಡು ಆ ಮಾಂತ್ರಿಕ ಮೀನಿನ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ರು ರಮ್ಯಾ ತನ್ನ ಇಬ್ಬರು ಮಕ್ಕಳ ಜೊತೆ ಒಂದು ಚಿಕ್ಕ ಗುಡಿಸಲಲ್ಲಿ ಬಾಳ್ತಾ ಇದ್ಲು ರಮ್ಯಾಗೆ ಇಬ್ರು ಮಕ್ಕಳು ಮಗಳ ಹೆಸರು ಕೀರ್ತಿ ಮಗನ ಹೆಸರು ಬಾಲು ರಮ್ಯಾ ಗಂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದ ಆದ್ರದಿಂದ ಪಾಪ ರಮ್ಯಾ ಒಬ್ಳೆ ತುಂಬಾನೇ ಕಷ್ಟಪಟ್ಟು ತನ್ನ ಇಬ್ರು ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ಲ ಮಕ್ಕಳು ಕೂಡ ತಾಯಿ ಪಡುವ ಕಷ್ಟನ ಅರ್ಥ ಮಾಡ್ಕೊಂಡು ಅವರು ಸ್ಕೂಲ್ನಲ್ಲಿ ತುಂಬಾ ಚೆನ್ನಾಗಿ ಓದ್ಕೊಳ್ತಿದ್ರು ಲೋ ಬಾಲು ಮೊನ್ನೆ ಪರೀಕ್ಷೆ ನಡೀತಲ್ವಾ ಅದರಲ್ಲಿ ರಿಸಲ್ಟ್ ಏನೋ ಆಯ್ತು ನೀನು ಪಾಸ್ ಆದ್ಯ ಇಲ್ವಾ ಅಕ್ಕ ಏನಕ್ಕ ನನ್ನ ನೋಡಿ ಈ ರೀತಿ ಕೇಳ್ತಾ ಇದೀಯಾ ಬಾಲು ಅಂದ್ರೆ ನೀನು ಏನು ಅಂತ ಅನ್ಕೊಂಡಿದ್ಯಾ ಪಾಸ್ ಆದ್ಯಾ ಅಂತ ಕೇಳ್ತಿದ್ಯಾ ನಾನು ಕ್ಲಾಸಲ್ಲೇ ಫಸ್ಟ್ ಬಂದಿದ್ದೀನಕ್ಕ ಹೌದು ನಿನ್ನ ಪರೀಕ್ಷೆ ರಿಸಲ್ಟು ಏನಾಯ್ತಕ್ಕ ಏನಾಯ್ತೇನೋ ನಾನೇ ಕ್ಲಾಸಲ್ಲಿ ಫಸ್ಟು ಟೀಚರ್ ಎಲ್ಲರೂ ಮುಂದಗಡೆ ನಾನು ಕರೆದು ತುಂಬಾ ಹೊಗಳಿದ್ರು ಇಲ್ಲಿ ನೋಡು ಈ ಕಪ್ ಕೂಡ ಕೊಟ್ಟರು ಕಣು ಹೌದು ನಿನ್ನ ಕ್ಲಾಸಲ್ಲೇ ನಿನ್ನ ಟೀಚರ್ ಏನಾದರೂ ಕೊಟ್ಟಿರಬೇಕು ಅಲ್ವಾ ಅಕ್ಕ ನನಗೆ ಕಪ್ ಕೊಡಲಿಲ್ಲ ಅಕ್ಕ ಇಲ್ಲಿ ನೋಡು ಈ ಪುಸ್ತಕನ ನನಗೋಸ್ಕರ ಕೊಟ್ಟರು ಹಾಗೆ ಕೀರ್ತಿ ಬಾಲು ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು ಹೀಗಿರುವಾಗ ಆ ದಿನ ಇಡಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ರಮ್ಯೆ ತುಂಬ ಸುಸ್ತಾಗಿ ಮನೆಗೆ ಬಂದ್ಲೋ ಮಕ್ಳೇ ಏನ್ ಮಾತಾಡ್ತಾ ಇದ್ದೀರಾ ಅಮ್ಮ ಅದೆಲ್ಲ ಆಮೇಲೆ ನೀನು ಹೇಳೋ ಇವತ್ತು ನಿನಗೆ ದಿನ ಹೇಗೋಯ್ತಮ್ಮ ಆ ಪರವಾಗಿಲ್ಲ ಕಣೋ ಕಷ್ಟ ಅಂತ ಏನಿಲ್ಲ ಇಲ್ಲ ಬಿಸಿಲು ಜಾಸ್ತಿ ಅಲ್ವಾ ಅದಕ್ಕೆ ಆ ಬಿಸಿಲಲ್ಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಮ್ಮ ನೀನು ನಿನ್ ಕಷ್ಟನಾ ನಿನ್ನ ನೋವನ್ನು ಮರೆಯೋ ಥರ ಒಂದು ವಿಷಯನ ನಾನು ಹೇಳ ಏನಮ್ಮ ಕೀರ್ತಿ ಅದು ನಾನು ಹಾಗೇನೆ ಬಾಲು ಇಬ್ರು ಕೂಡ ಕ್ಲಾಸಲ್ಲಿ ಫಸ್ಟಮ್ಮ ಇಲ್ಲಿ ನೋಡು ಈ ಬಹುಮತಿಗಳೆಲ್ಲ ನಾವು ಟೀಚರ್ಸ್ ಕೊಟ್ಟಿದ್ದು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಮಕ್ಕಳೇ ನೀವಿಬ್ರು ಇದೇ ರೀತಿ ಯಾವಾಗಲೂ ಚೆನ್ನಾಗಿ ಓದಬೇಕು ಅನ್ನೋದೇ ಈ ತಾಯಿಯ ಆಸೆ ನನ್ನನ್ನು ನೋಡಿದ್ರಲ್ವಾ ನಾನು ಈಗ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ನಾನು ಓದ್ಕೊಳ್ಳಿಲ್ಲ ಅದಕ್ಕೆ ಈ ಕಷ್ಟ ಇಲ್ಲ ನಮ್ಮ ಮನೆ ಪರಿಸ್ಥಿತಿ ನೋಡಿ ಯಾವಾಗ ಬೇಕಾದರೂ ಬಿದ್ದೋಗ್ಬೋದು ಮಳೆ ಬಂದರೆ ನೀರೆಲ್ಲ ನಮ್ಮ ಮನೆಯೊಳಗಡೆ ಬಂದ್ಬಿಡುತ್ತೆ ನಾನು ಕಷ್ಟಪಡ್ದು ಅಲ್ಲದೆ ನಿಮಗೂ ಕಷ್ಟ ಅದಕ್ಕೆ ನಿಮ್ಮನ್ನು ನಾನು ಚೆನ್ನಾಗಿ ಓದಿಸ್ತಾ ಇರೋದು ಹಾಗಂತ ರಮ್ಯಾ ಅವಳ ಮಕ್ಕಳ ಹತ್ರ ಹೇಳಿದ್ಲು ಆ ದಿನ ರಾತ್ರಿ ಮಕ್ಕಳಿಗೆ ತುಂಬಾ ಇಷ್ಟವಾದ ಪಾಯಸನ ಮಾಡಿದ್ಲು ಹಾಗೆ ರಮ್ಯಾ ಕೀಟಿ ಬಾಲು ಎಲ್ಲರೂ ಪಾಯಸ ಕೊಡಿದ್ರು ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಗಿ ನಿದ್ದೆನೂ ಮಾಡಿದ್ರು ಹಾಗೆ ಆ ದಿನ ರಾತ್ರಿ ಸಮಯಾನು ಮುಗಿದೋಯ್ತು ಮರುದಿನ ಬೆಳಗ್ಗೆ ಕೀರ್ತಿ ಬಾಲು ಇಬ್ರು ಎದ್ದು ಸ್ಕೂಲಿಗೆ ರೆಡಿ ಆಗ್ತಿದ್ರು ಏನೋ ಆ ಸೂರ್ಯ ಬೆಳಿಗ್ಗೆ ಮನೆಯೊಳಗಡೆ ಬರ್ತಿದ್ದ ಆದ್ರೆ ಇವತ್ತಲ್ಲಿ ಸೂರ್ಯ ಕಾಣಸ್ತಿಲ್ಲ ಹೊರಗಡೆ ವಾತಾವರಣ ನೋಡು ಎಷ್ಟು ತಂಪಾಗಿದೆ ಅಲ್ವಾ ಹೌದಕ್ಕ ನಾನ್ ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಮಳೆ ಬರುತ್ತೆ ಅಂದ್ರೆ ತುಂಬಾನೇ ಖುಷಿಯಾಗುತ್ತೆ ಆದ್ರೆ ನಮ್ಗೆ ಹೊರಗಡೆ ವಾತಾವರಣ ಬದ್ಲಾದ್ರೇನೆ ಎಲ್ ಮಳೆ ಬರುತ್ತೋ ನೀರ್ ಬರುತ್ತೋ ಅಂತ ತುಂಬಾನೇ ಭಯ ಆಗುತ್ತೆ ಅಲ್ವಾ ಹ್ಮ್ ಹೌದ್ ಕಣು ಎಲ್ರೂ ಜೀವನಾನು ಒಂದೇ ತರ ಇರಲ್ಲ ಮಳೆ ಅಂದ್ರೆ ತುಂಬಾನೇ ಇಷ್ಟ ಕೆಲವರಿಗೆ ಮಳೆ ನೋಡಿದ್ರೆ ಭಯ ದೇವ್ರೆ ಹೆಚ್ಚಾಗಿ ಮಳೆ ಬರಬಾರ್ದು ಅದನ್ನ ನೀನೇ ನೋಡ್ಕೋಬೇಕು ಹಾಗೆ ಕೀರ್ತಿ ಬಾಲು ಇಬ್ರು ದೇವ್ರ ಹತ್ರ ಬೇಡ್ಕೊಂಡ್ರು ಆಮೇಲೆ ರಮ್ಯಾ ಕೊಟ್ಟ ಆಹಾರನ ತಿಂದು ಅವರು ಸ್ಕೂಲಿಗೆ ಹೊಟ್ಟೋದ್ರು ಹೀಗಿರುವಾಗ ಏನಿದು ವಾತಾವರಣ ಯಾಕೆ ಈ ರೀತಿ ಬದಲಾಗಿದೆ ನಿನ್ನೆ ಆ ರೀತಿ ಬಿಸಿಲೊಡಿತು ಬಿಸಿಲಲ್ಲಿ ಕೆಲಸ ಮಾಡಕ್ಕಾಗದೆ ಕಷ್ಟಪಟ್ಟೆ ಇವತ್ತು ಮಳೆ ಬರುತ್ತೆ ಅಂತ ಕಾಣಿಸ್ತಾ ಇದೆ ಅಂದ್ರೆ ಕೆಲಸ ಇರಲ್ಲ ಏನೋ ಒಂದೊಂದಿನ ಒಂದೊಂದು ಥರದ ಕಷ್ಟ ನನಗೆ ಹಾಗಂತ ಅಂದ್ಕೊಂಡು ರಮ್ಯಾ ತುಂಬಾನು ಬೇಜಾರಿಂದ ಅಲ್ಲಿಂದ ಕೆಲಸಕ್ಕೆ ಹೋದ್ಲು ಹೀಗೆ ಸುಮಾರು ಸಮಯನೂ ಹೋಯಿತು ಸಂಜೆ ಸಮಯ ಆಗಿದ್ರಿಂದ ಮಕ್ಕಳಿಬ್ರು ಕೂಡ ಸ್ಕೂಲಿಂದ ಮನೆಗೆ ಬಂದರು ಹಾಗೆಯೇ ರಮ್ಯಾನು ಕೆಲಸ ಮುಗಿದು ಮನೆಗೆ ವಾಪಸ್ ಬಂದ್ಲು ಆ ದಿನ ರಾತ್ರಿ ಸಮಯ ಮಳೆ ಸುರಿಯಕ್ಕೆ ಶುರುವಾಯಿತು ಮಳೆ ಬರ್ತಾ ಇದೆ ಮುಂದೆ ಏನಾಗುತ್ತೆ ಏನೂ ಗೊತ್ತಿಲ್ಲ ದೇವರೇ ಎಲ್ಲ ಭಾರಾನ ನಿನ್ಮೇಲೆ ಹಾಕ್ತಾ ಇದ್ದೀನಿ ನೀನೇ ಹೇಗಾದರೂ ಕಾಪಾಡಬೇಕಪ್ಪ ಹಾಗೆ ರಮ್ಯಾ ಭಾರ ಎಲ್ಲನೋ ದೇವ್ರ ಮೇಲೆ ಹಾಕೊಂಡು ಹೇಗಾದರೂ ಕಾಪಾಡಪ್ಪ ಅಂತ ಬೇಡ್ಕೊಂಡ್ಲು ಆದ್ರೆ ಮೇಲೆ ಶುರುವಾದ ಆ ಮಳೆ ಹೋಗ್ತಾ ಹೋಗ್ತಾ ತುಂಬಾ ಜೋರಾಗ್ತಾ ಇತ್ತು ಹಾಗೆ ಮಳೆ ತುಂಬಾ ಜೋರಾಗಿರೋದ್ರಿಂದ ನದಿಯಲ್ಲಿದ್ದ ನೀರು ಉಕ್ಕಿ ಊರೊಳಗಡೆ ಬಂತು ಹಾಗೆ ನದಿ ನೀರು ಊರೊಳಗಡೆ ಬಂದಿದ್ದರಿಂದ ರಮ್ಯಾ ಮನೆ ಕೂಡ ಆ ನೀರಿನಲ್ಲಿ ಹೊಡ್ಕೊಂಡು ಹೋಗ್ಬಿಡ್ತು ಪಾಪ ಇವಾಗ ಇರಕ್ಕೆ ಮನೇನೂ ಇಲ್ಲದೆ ಅವ್ರ ಮೂರು ಜನಾನು ಕಷ್ಟಪಡ್ತಾ ಇದ್ರು ಆದರೂ ಕೂಡ ಮಳೆ ನಿಲ್ಲದೇ ಇಲ್ಲ ಅನ್ನೋದ್ರಿಂದ ರಮ್ಯಾ ತನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಅಲ್ಲೇ ಇದ್ದ ಒಂದು ಮರದ ಕೆಳಗಡೆ ಹೋಗಿ ನಿಂತ್ಕೊಂಡ್ಳು ಮಕ್ಕಳೇ ಇಬ್ರು ನನ್ನ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳಿ ನಾನು ಸೆರಗು ಹಾಕಿ ನೀವು ನೀರಲ್ಲಿ ಒದ್ದೆ ಹಾಕದೇ ಇರುವ ಹಾಗೆ ನೋಡ್ತೀನಿ ಹಾಗೆ ಮಳೆ ಅಂತೂ ಇನ್ನೂ ಇನ್ನು ಜೋರಾಗ್ತಾ ಇತ್ತು ಅಮ್ಮ ಮನೆಯೊಳಗಡೆ ನೀರು ಬಂದ್ಬಿಡ್ತು ಅಲ್ವಾ ಅಮ್ಮ ನೀರಲ್ಲಿ ಮನೆನೇ ಮುಳುಗಿ ಹೋಯ್ತು ಅಂದ್ರೆ ಬ್ಯಾಗು ಪುಸ್ತಕ ಎಲ್ಲಾನು ಒದ್ದೆ ಆಗಿರುತ್ತೆ ಅಲ್ವಾ ಬರೀ ಬ್ಯಾಗು ಪುಸ್ತಕ ಮಾತ್ರ ಅಲ್ಲಮ್ಮ ಎಲ್ಲ ವಸ್ತು ಒದ್ದೆ ಆಗಿರುತ್ತೆ ಅಮ್ಮ ಪುನಃ ನಾವು ನಮ್ಮ ಮನೆಗೆ ಯಾವಾಗಮ್ಮ ಹೋಗೋದು ಹಾಗೆ ಕೀರ್ತಿ ಬಾಲು ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ಹೀಗೆ ಸ್ವಲ್ಪ ಸಮಯನೂ ಹೋಯ್ತು ಮಳೆನೂ ಮೇಲೆ ನಿಂತೋಯ್ತು ನೀರು ಕೂಡ ಅಲ್ಲಿಂದ ಹೋಗ್ಬಿಡ್ತು ಮಕ್ಕಳಿಬ್ರು ಹಸುವು ತಡ್ಕೊಳೋಕ್ಕಾಗದೆ ತುಂಬಾ ಇದ್ರು ಅಮ್ಮ ಮಳೆ ನಿಂತೈತಮ್ಮ ತುಂಬ ಹಸುವಾಗ್ತಿದೆ ಅಲ್ವಾ ಬಮ್ಮ ಮನೆಗೆ ಹೋಗೋಣ ನೀರು ಇನ್ನು ಪೂರ್ತಿಯಾಗಿ ಹೋಗಲಿಲ್ಲಮ್ಮ ನೀರು ಪೂರ್ತಿಯಾಗಿ ಹೋದ್ರೆ ತಾನೆ ಇಲ್ಲಿಂದ ಹೋಗೋಕ್ಕಾಗೋದು ಇವಾಗ ಈ ಸುರಕ್ಷಿತ ಜಾಗನ ಬಿಟ್ಟು ಎಲ್ಲಾದರೂ ಹೋದರೆ ನಮಗೆ ಪುನಃ ಏನಾದರೂ ಕಷ್ಟ ಬರ್ಬೋದಲ್ವಾ ಅಮ್ಮ ಅಲ್ಲಿ ನೋಡಮ್ಮ ಅಲ್ಲಿರೋ ಮರದ ಹತ್ತಿರ ಏನೋ ಹೊಳಿತಾ ಇದೆ ಅಮ್ಮ ಹೌದೌದು ನನಗೂ ಕೂಡ ಏನೋ ಹೊಳಿತಾ ಇರೋ ಹಾಗೇನೆ ಅನಿಸ್ತಾ ಇದೆ ಹಾಗಂತ ರಮ್ಯಾ ತನ್ನ ಇಬ್ರು ಮಕ್ಕಳನ್ನ ಕರ್ಕೊಂಡು ದೂರದಲ್ಲಿದ್ದ ಮರದ ಹತ್ತಿರ ಹೋದ್ಲು ಅಲ್ಲಿ ಆಶ್ಚರ್ಯ ಏನು ಅಂದ್ರೆ ಆ ಮರದ ಹತ್ತಿರ ಇರುವ ಹುಲ್ಲುಗಳು ತುಂಬಾನೇ ಅಂತ ಹೊಳಿತಾ ಇತ್ತು ನೋಡಿ ಅವರೆಲ್ಲರೂ ಕೂಡ ಪಟ್ರು ಹುಲ್ಲು ಹೊಳಿಯೋದು ಏನಮ್ಮ ನಾನು ಈ ತರ ಯಾವತ್ತೂ ನೋಡಿದ್ದೇ ಇಲ್ಲ ಅಮ್ಮ ಈ ಹುಲ್ಲು ಹೊಳಿಯೋದನ್ನ ಪಕ್ಕಕ್ಕಿಡಮ್ಮ ನನಗೆ ನಿಜವಾಗ್ಲೂ ತುಂಬಾನೇ ಹಸವಾಗ್ತಾ ಅಮ್ಮ ದಿನಾ ಈ ಸಮಯಕ್ಕೆ ನಮಗೆ ಸಿಹಿ ಚಪಾತಿ ಮಾಡಿ ಅಲ್ವಾ ಇವಾಗ ಕೂಡ ಅದೇ ಚಪಾತಿ ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಹಾಗಂತ ಕೀರ್ತಿ ಕೇಳಿದಾಗ ಅಲ್ಲೊಂದು ಆಶ್ಚರ್ಯ ನಡೀತು ಆ ಹೊಳಿತಾ ಇದ್ದ ಹುಲ್ಲಿಂದ ಒಂದು ಬೆಳಕು ಬಂತು ಆ ಬೆಳಕಿಂದ ಕೀರ್ತಿ ಕೇಳಿದ ಆ ಸಿಹಿ ಚಪಾತಿ ಹೊರಗಡೆ ಬಂತು ಅದನ್ನ ನೋಡಿ ಅವರೆಲ್ಲರೂ ಇಲ್ರು ತುಂಬಾ ಆಶ್ಚರ್ಯಪಟ್ರು ಏನಿದು ಆಶ್ಚರ್ಯ ನನ್ನಿಂದ ಇದನ್ನ ನಂಬಕ್ಕಾಗ್ತಾ ಇಲ್ಲ ನಾನು ನೋಡುದಿಲ್ಲ ನೋ ನಿಜಾನ ಹಾಗಂತ ರಮ್ಯಾ ಅವಳ ಎರಡು ಕಣ್ಣನ್ನು ಉಜ್ಜಿ ನೋಡಿದ್ಲು ನಿಜವಾಗ್ಲು ಅವಳ ಮುಂದ್ಗಡೆ ಆ ಸಿಹಿ ಚಪಾತಿಗಳು ಇತ್ತು ಅಷ್ಟೇ ಮಕ್ಳಿದ್ರು ಕೂಡ ತುಂಬಾನೇ ಸಂತೋಷವಾಗಿ ಆ ಸಿಹಿ ಚಪಾತಿಗಳನ್ನ ತಿಂದ್ರು ಅಮ್ಮ ಬಿಕ್ಕುಗೆ ಬರ್ತಾ ಇದೆ ನೀರ್ ಬೇಕು ಕುಡಿಯಕ್ಕೆ ನೀರ್ ಬೇಕು ಅಮ್ಮ ಹಾಗಂತ ಬಾಲು ಕುಡಿಯಕ್ಕೆ ನೀರ್ ಬೇಕು ಅಂತ ಕೇಳಿದಾಗ ಪುನಃ ಆ ಹುಲ್ಲು ಪಳಪಳ ಅಂತ ಹೊಳಿತು ಅಲ್ಲಿ ಕುಡಿಯೋ ನೀರ್ ಬಾಟಲ್ ಬಂತು ಬಾಲು ಆ ನೀರನ್ನ ಕುಡ್ದು ಈ ರೀತಿ ಹೇಳ್ದ ಈವಾಗ ಅರ್ಥ ಆಗ್ತಾ ಇದೆ ಈ ಹುಲ್ಲು ಯಾಕೆ ಹೊಳಿತಾ ಇದೆ ಅಂತ ಯಾಕೆ ಹೊಳಿತಾ ಇದೆ ಏನು ವಿಷಯ ಅಕ್ಕ ಈ ಹುಲ್ಲು ಸಾಧಾರಣ ಹುಲ್ಲು ಅಲ್ಲಕ್ಕ ಇದು ಮಾಂತ್ರಿಕ ಹುಲ್ಲು ಅದಕ್ಕೆ ಹೊಳಿತಾ ಇದೆ ಅದಕ್ಕೆ ನಾವು ಏನೇ ಕೇಳಿದ್ರು ಕೂಡ ಆ ಹುಲ್ಲು ಅದನ್ನೆಲ್ಲ ನಮಗ್ ಕೊಡ್ತಾ ಇದೆ ಅಲ್ವಾ ಹಾಗೆ ಬಾಲು ಹೇಳಿದ ತಕ್ಷಣ ಹೊಳಿತಾ ಇರುವ ಹುಲ್ಲು ಇವರ ನೋಡಿ ಮಾತಾಡಿತೋ ಓಯ್ ಹುಡುಗ ನೀನ ಏನೋ ಅಂತ ಅಂದ್ಕೊಂಡೆ ಆದರೆ ನಾನು ಯಾರನ್ನಾದರೂ ಕಂಡು ಹಿಡಿದ್ಬಿಟ್ಟೆ ನೀನು ಹೇಳಿದ್ದೆ ನಾನು ನಾನೊಂದು ಮಾಂತ್ರಿಕ ಹುಲ್ಲು ನಿಮ್ಮೂರಿನ ಪಕ್ಕದಲ್ಲಿ ಒಂದು ನದಿ ಇದೆ ಅಲ್ವಾ ಆ ನದಿ ನೀರು ನನಗೆ ತಾಕ್ತಾ ತಕ್ಷಣ ನನಗೆ ಶಕ್ತಿ ಬಂತು ಇವಾಗ ನಾನು ಮಾಂತ್ರಿಕ ಹುಲ್ಲು ಈ ಶಕ್ತಿ ಇನ್ನೊಂದು ಒಂದು ವರ್ಷ ತನಕ ಇರುತ್ತೆ ಪುನಃ ಆ ನೀರು ನನ್ನ ಮೇಲೆ ಬಿದ್ದರೆ ಪುನಃ ಶಕ್ತಿ ಬರುತ್ತೆ ಹಾಗೆ ನಿಜ ಏನು ಅಂತ ಮಾಂತ್ರಿಕ ಹುಲ್ಲು ಹೇಳಿದನ ಕೇಳಿ ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು ಈ ಮಳೆಯಲ್ಲಿ ಒದ್ದೆಯಾಗಿ ಒದ್ದೆಯಾಗಿ ಜ್ವರ ಬರತರ ಇದೆ ನನ್ನಿಂದ ಈ ಕಷ್ಟ ತಡ್ಕೊಳಕ್ಕಾಗ್ತಿಲ್ಲ ದಯವಿಟ್ಟು ನಾವು ಇರೋಕ್ಕೆ ಒಂದು ಗುಡಿಸಲ್ನಾದ್ರೂ ಸೃಷ್ಟಿ ಮಾಡು ಹಾ ಖಂಡಿತ ಮಾಡ್ತೀನಿ ನಾನು ಕೂಡ ಅದನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ನೀವು ಇಷ್ಟು ಕಷ್ಟಪಡೋದನ್ನ ನನ್ನಿಂದ ನೋಡಕ್ಕಾಗ್ತಾನೆ ಇಲ್ಲ ಹಾಗಂತ ಹೇಳಿದಾಗ ತಕ್ಷಣ ಆ ಹುಲ್ಲಿಂದ ಬೆಳಕು ಬಂತು ಆ ಬೆಳಕಿನಿಂದ ಒಂದು ಅಂದವಾದ ಹುಲ್ಲಿನ ಮನೆ ಅಲ್ಲಿ ಸೃಷ್ಟಿಯಾಯಿತು ರಮ್ಯಾ ಕೀರ್ತಿ ಬಾಲು ಮೂಜನ ಕೂಡ ಆ ಮನೆಯೊಳಗಡೆ ಹೋಗಿ ನೋಡಿದ್ರು ಆ ಮನೆಯೊಳಗಡೆ ತುಂಬಾನೇ ಬೆಚ್ಚಗಿತ್ತು ಅದು ಮಾತ್ರ ಅಲ್ಲ ಹುಲ್ಲಿಂದ ಮಾಡಿದ ಕಂಬಳಿಗಳು ಕೂಡ ಇತ್ತು ಮನೆ ಹೇಗಿದೆ ಇಷ್ಟ ಆಯ್ತಾ ತುಂಬಾನೇ ಅದ್ಭುತವಾಗಿದೆ ಆ ಮನೆಯಲ್ಲಿ ಎಲ್ಲ ಸೌಕರ್ಯಗಳೂ ಇದೆ ನೀವೆಲ್ರೂ ಹೋಗಿ ಅಲ್ಲಿ ವಿಶ್ರಾಂತಿ ತಗೊಳ್ಳಿ ಹಾಗಂತ ಮಾಂತ್ರಿಕ ಹುಲ್ಲು ಹೇಳಿದ್ರಿಂದ ಅಲ್ಲಿವರೆಗೂ ಮಳೆಯಲ್ಲಿ ಒದ್ದೆಯಾಗಿ ಚಳಿಯಲ್ಲಿ ನಡುಕ್ತಾ ಇದ್ದ ಅವರೆಲ್ಲರೂ ಕೂಡ ಆ ಮನೆಯೊಳಗಡೆ ಹೋದ್ರು ಅಲ್ಲಿ ಹುಲ್ಲಿನಿಂದ ಮಾಡಿದ ದಿಂಬು ಇಟ್ಕೊಂಡು ಹುಲ್ಲಿನಿಂದ ತಯಾರಾದ ಕಂಬ್ಳಿ ಹೊತ್ಕೊಂಡು ಎಲ್ರು ಮಲಗಿ ನಿದ್ದೆ ಮಾಡಿದ್ರು ಹಾಗೆ ಕಷ್ಟದಲ್ಲಿದ್ದ ಅವರಿಗೆ ಆ ಮಾಂತ್ರಿಕ ಹುಲ್ಲು ಸುಮಾರು ಸಹಾಯಗಳನ್ನ ಮಾಡಿತ್ತು